भारतीय जनता पक्षाच्या माध्यमातून केंद्र व राज्य शासनाने विविध विकास योजना राबवताना सर्वांगीण विकासाला गती दिली आहे। याचीच पोहोचपावती म्हणून नुकत्याच झालेल्या विधानसभा निवडणुकीत 5 पैकी 4 राज्यात भाजपाने स्पष्ट बहुमत मिळवत सत्तेकडे वाटचाल चालवली आहे। भाजप हा सार्वजनिक विकासाला प्रथम प्राधान्य देणारा एकमेव राष्ट्रीय पक्ष आहे, असे प्रतिपादन युवा नेते बसवप्रसाद जोल्ले यांनी केले। गव्हाण येथे दलित वस्ती सार्वजनिक बांधकाम विभागाच्या माध्यमातून मंत्री शशिकला जोल्ले व खासदार अण्साब जोल्ले यांच्या प्रयत्नातून मंजूर करण्यात आलेल्या कॉन्क्रीट रस्ता व गटर कामाचे उद्घाटन करण्यात आले। या प्रसंगी ते बोलत होते। मान्यवरांच्या हस्ते श्रीफळ वाढवून आणि कुदळ मारून विकास कामाचा शुभारंभ करण्यात आला। या कामासाठी 34 लाखाचा निधी मंजूर झाला असल्याचे बसवप्रसाद जोल्ले यांनी सांगितले। ಈ ಭಾಗದ ಜನಪ್ರಿಯ ಶಾಸಕರು ಕರ್ನಾಟಕ ಧನ ಸರ್ಕಾರದ ಮುಜರಾಯಿ ಹಜ್ ಅಂಡ್ ವಕ್ಫ್ ಬೋರ್ಡಿನ ಸಚಿವರಾದಂತ ಶಶಿಕಲಾ ಜೊಲ್ಲೆಜಿ ಅವರು, ಅದೇ ರೀತಿ ಈ ಭಾಗದ ಜನಪ್ರಿಯ ಸಂಸದರು ಆದಂತ ಅಣ್ಣಸಬನ್ನ ಜೊಲ್ಲೆಜಿ ಇವರಿಬ್ಬರು ಜನ ಒಂದು ಪ್ರಯತ್ನದಿಂದ ಮಂಜೂರಾದಂತ सुमार 30 ಲಕ್ಷ ರೂಪಾಯಿ PW ಡಿಪಾರ್ಟ್ಮೆಂಟ್ದಿಂದ ಈ ರಸ್ತೆ ಕಾಮಗಾರಿಗೋಸ್ಕರ ಮಂಜೂರಾಗಿದೆ। ಆ ಕಾಮಗಾರಿಯನ್ನು ಈಗಾಗಲೇ ನಾವು ಶುಭಾರಂಭವನ್ನು ಗೊಳಿಸಿದ್ದೀವಿ। ಇವತ್ತು ನಮ್ಮೆಲ್ಲ ಭಾಜಪ ಕಾರ್ಯಕರ್ತರಿಗೆ ಮೊಟ್ಟ ಮೊದಲನೇದಾಗಿ ಬಹಳ ಒಂದು ಆನಂದದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ। ಯಾಕಂದ್ರೆ ಇವತ್ತು ಸುಮಾರು 5 ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ, ಪಂಜಾಬ್ ಮತ್ತು ಗೋವಾ 5 ರಾಜ್ಯದಲ್ಲಿ ಇಲೆಕ್ಷನ್ ಕೌಂಟಿಂಗ್ ಇತ್ತು। ಮತ್ತು ಬಹಳ ಹೆಮ್ಮೆ ಅನಿಸುತ್ತದೆ ಹೇಳಲಿಕ್ಕೆ, ಸುಮಾರು 5 ಪೈಕಿ 4 ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವಿಜೇತರಾಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನಿಸುತ್ತದೆ। ಇವತ್ತು ಇಷ್ಟು ಜನ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಕ್ಕಿಂತ ಒಂದು ಭಿನ್ನವಾದಂಥ ಪಕ್ಷ ನಮ್ಮದು। ಯಾಕಂದರೆ ಅಭಿವೃದ್ಧಿ ರಾಜಕಾರಣ ಮಾಡೋ ಪಕ್ಷ ಯಾವುದಾದ್ರೂ ಇತ್ತಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ। ಮತ್ತು ಅದೇ ರೀತಿ ನಮ್ಮ ದೇಶಕ್ಕೆ ಮೋದಿಜಿ ಅಂತ ಒಂದು ನೇತೃತ್ವ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ। ಯಾಕಂದರೆ ಅವ್ರದ್ದೇನೊಂದು ಕನಸಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅದೇ ಒಂದು ಕನಸನ್ನು ಇಟ್ಕೊಂಡು, ಅದೇ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು, ಅದೇ ಒಂದು ಅವರೊಂದು ನೇತೃತ್ವ ಕೆಳಗಡೆ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಕೆಳಗಡೆ ಈ ಭಾಗದಲ್ಲೂ ಕೂಡ ನಮ್ಮ ತಂದೆಯವರು ಆಗಿರ್ಬೋದು, ತಾಯಿಯವರಾಗಿರ್ಬೋದು, ನಮ್ಮ ಇಡೀ ಜೊಲ್ಲೆ ಪರಿವಾರ ಅದ್ರ ಜೊತೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಈ ಒಂದು ನಿಪಾಣಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡುವ ಒಂದು ನಿಟ್ಟಿನಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ। ಪ್ರತಿಯೊಂದು ಹಳ್ಳಿಗಳಲ್ಲಿ ಏನೊಂದು ಮೂಲಭೂತ ಸೌಕರ್ಯ ಅಂತೀವಿ, ರಸ್ತೆ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ವಿದ್ಯುತ್ ವ್ಯವಸ್ಥೆ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯವನ್ನು ಜನರಿಗೆ ಕಲ್ಪಿಸಿಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ। ಅದಕ್ಕೆ ಇದೇ ರೀತಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಜೊಲ್ಲೆ ಪರಿವಾರದ ಮೇಲೆ ಇರಲಿ ಮತ್ತು ಜೊಲ್ಲೆ ಪರಿವಾರನೂ ಕೂಡ ಯಾವಾಗಲೂ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ। या प्रसंगी ग्राम पंचायत सदस्य शारदा नाईक, श्रावण कांबळे, कुमार नाईक, मल्लापा गुडसे, अलगोंडा पाटील, बाबू कांबळे, सदाशिव जैनापुर, जीवगोंडा पाटील यांच्यासह मान्यवर व ग्रामस्थ, दलित समाज बांधव उपस्थित होते। अश्विन कुमार अमनगी, KNN City News, निपाणी।